हेलो व्यूवर्स, वेलकम बैक टू स्वरूप गौड़ व्लॉग्स। इवत्तु कायसासिवेयन्न हेगे माडोदु नोडोण। नन्न चानल्गे सब्स्क्राइब माडि वीडियोस् नोडि, बेकागिरो इंग्रीडियंट्स् नोडोण। आरु गुंटूरु, मूरु बाडिगे, करिबेवु, हुणसेहण्णु, बेल्ल, सासिवे, कडलेबेळे, उद्दिन बेळे, मत्ते कायि, कडले बीज, मत्ते गोडंबि, इष्टन्न इवाग बाडिगे मूरु, आरु गुंटूरु इवन्न मिक्सिगे हाक्ता इदीनि। हागे ತುರ್ದಿರೋ ಕಾಯಿ ಕೂಡ ಮಿಕ್ಸಿಗೆ ಹಾಕ್ತಾಯಿದ್ದೀನಿ। ಒಂದು ಕಪ್ಪು ಕಾಯಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮಿಕ್ಸಿಗೆ। ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಪೌಡರ್ ಮಾಡಿರೋ ಅದು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ। ಈಗ ಇದು ಬೆಲ್ಲ, ಇದನ್ನು ಹಾಕಬೇಕು। ಇದಷ್ಟನ್ನು ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು। ನೀರು ಹಾಕಿದೆ ನೋಡೋಣ, ಈ ರೀತಿಯಾಗಿ ತರಿ ತರಿಯಾಗಿ ಪುಡಿಯಾಗಿದೆ, ರೆಡಿಯಾಗಿದೆ ಈ ತರಿ ತರಿ ಪುಡಿ ನೋಡಿ। ಈ ರೀತಿಯಾಗಿ ಹಾಕಬೇಕು, ನೀರು ಹಾಕೋಬೇಡಿ। ಇವಾಗ ಒಂದು ತವಕ್ಕೆ ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕೋಣ। ನಾವು ಒಗ್ಗರಣೆಗೆ ಏನೇನು ಬೇಕು ಹೇಳಿದ್ನಲ್ವಾ, 1/2 ಸ್ಪೂನು ಸಾಸಿವೆ, ಒಂದು 3 ಸ್ಪೂನು ಕಡಲೆ ಬೀಜ, ಕಡಲೆಬೇಳೆ 1/2 ಸ್ಪೂನು, ಉದ್ದಿನ ಬೇಳೆ 1/2 ಸ್ಪೂನು, ಹಾಗೆ ಒಂಚೂರು ಕರಿಬೇವು, ಮತ್ತು ಸ್ವಲ್ಪ ಹಿಂಗು। ಹಿಂಗು ತುಂಬ ಚೆನ್ನಾಗಿರುತ್ತೆ, ಇಷ್ಟನ್ನೇ ಬಾಡಿಸ್ಕೊಳ್ಳಿ ನೋಡಿ। ಈ ರೀತಿ ಆಗಬೇಕು। ಈ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ವ, ಅದನ್ನು ಇವಾಗ ಹಾಕಿಬಿಟ್ಟು ಆ ಎಣ್ಣೆ ಅಬ್ಸರ್ವ್ ಆಗಬೇಕು। ಆ ರೀತಿಯಾಗಿ ನೀವು ಬಾಡಿಸ್ಕೊಳ್ಳಿ। ಗೋಡಂಬಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ। ಅಷ್ಟನ್ನು ನೀರು ಹಾಕಲೇಬೇಡಿ ಫಸ್ಟು, ಈ ರೀತಿಯಾಗಿ ಬಾಡಿಸ್ಕೊಳ್ಳಿ ನೋಡಿ। ಎಣ್ಣೆ ಕಂಪ್ಲೀಟ್ ಅಬ್ಸರ್ವ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ 1/2 ಸ್ಪೂನಷ್ಟು, ನೀರು ಕೂಡ ಅಬ್ಸರ್ವ್ ಆಗಿಬಿಡುತ್ತೆ। ಈ ರೀತಿಯಾಗಿ ಗೊಜ್ಜು ನೋಡಿ ರೆಡಿ ಆಯಿತು। ಒಂದೆರಡು ಸಾರಿ ಬಾಡಿಸ್ಬಿಡಿ, ಕಾಯಿಸಾಸಿವೆ ಅನ್ನಕ್ಕೆ ಬೇಕಿರೋ ಗೊಜ್ಜು ರೆಡಿ ಆಯಿತು। ಇದು ತುಂಬ ಸಿಂಪಲ್, ಅನ್ನ ನಾವು ಮುಂಚೆನೇ ರೆಡಿ ಮಾಡಿಟ್ಕೊಂಡಿದ್ದೀನಿ। ಇವಾಗ ಅನ್ನಕ್ಕೆ ಬೇಕಾದಷ್ಟು ನಾನು ಗೊಜ್ಜನ್ನು ಹಾಕ್ಕೋತಾ ಇದ್ದೀನಿ, ಇನ್ನಷ್ಟು ಗೊಜ್ಜು ತೆಗೆದಿಡ್ತಾ ಇದ್ದೀನಿ। ಈಗ ಅನ್ನನ ಇವಾಗ ಬೆರೆಸ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ನಿಮಗೆ ಹಾಕ್ಕೊಳ್ಳಿ ಗೊಜ್ಜನ್ನು ಮೇಲೆ ಹಾಕ್ಬಿಟ್ಟು। ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ವೀಡಿಯೋಸ್ ನೋಡಿ, ನನ್ನ ಚಾನಲ್ ಸ್ವರೂಪ ಗೌಡ ವ್ಲಾಗ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೋಡಿ। ಸೂಪರಾಗಿರೋ ಟೇಸ್ಟಿ ಆಗಿರೋ ಓನ್ಲಿ 5 ಮಿನಿಟ್ಸ್ ಅಲ್ಲಿ ಮಾಡೋ ಅಂಥದ್ದು ಕಾಯಿ ಸಾಸಿವೆನ ರೆಡಿ ಆಯಿತು। ಇವಾಗ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹೀಗೆ ನೀಟಾಗಿ ಬೆರೆಸ್ಬಿಟ್ಟು ಗೊಜ್ಜಿಗೆ ಅನ್ನನ ಚೆನ್ನಾಗಿ ಬೆರೆಸಿ ರೆಡಿ ಆಯಿತು ಕಾಯಿ ಸಾಸಿವೆ ಅನ್ನ। ಥ್ಯಾಂಕ್ ಯು।